ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ಅಡ್ಡ ಗುರುತು ಇರುವುದು ಒಂದೇ ಸ್ಥಳದಲ್ಲಿ ಮಾತ್ರ, ಆ ಸ್ಥಳವೇ ಗುರುಪರ್ವತ. ಗುರು ಪರ್ವತದ ಮೇಲೆ ಹೊರತುಪಡಿಸಿ ಯಾವುದೇ ಪರ್ವತದ ಮೇಲೆ ಅಡ್ಡ ಗುರುತು ಇರುವುದು ಅಶುಭ. ಗುರು ಪರ್ವತವು ಅಂಗೈಯ ಮೊದಲ ಬೆರಳಿನ ಕೆಳಗಿನ ಭಾಗವಾಗಿದೆ. ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ಕೆಲವು ಗುರುತುಗಳನ್ನು ಹೇಳಲಾಗಿದೆ. ಅದು ಅಪರೂಪವಾಗಿ ಜನರ ಕೈಯಲ್ಲಿರುತ್ತದೆ. ಆದರೆ ಆ ರೇಖೆಯುಳ್ಳ ಜನರು ರಾಜಾತಿಥ್ಯ ಸ್ವೀಕರಿಸುತ್ತಾರೆ ಎಂದರೆ ನೀವು ನಂಬಲೇಬೇಕು. ಅಂಗೈಯಲ್ಲಿನ ಶಿಲುಬೆ ಅಥವಾ ಗುರುತು ಕೂಡ ಅಂತಹ ವಿಶೇಷ ಗುರುತು ಎಂದು ಹೇಳಬಹುದು. ಶಿಲುಬೆಯ ಗುರುತು ಮಂಗಳಕರ ಸ್ಥಳದಲ್ಲಿದ್ದರೆ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. ಆದರೆ ಅದು ಅಶುಭ ಸ್ಥಾನದಲ್ಲಿರುವುದು ಜೀವನವನ್ನು ನಾಶಪಡಿಸುವ ಸೂಚನೆ. ಅಂಗೈನ ಯಾವ ಸ್ಥಳದಲ್ಲಿ ಅಡ್ಡ ಗುರುತು ಇದ್ದರೆ ಶುಭ ಮತ್ತು ಎಲ್ಲಿ ಅಶುಭ ಎಂದು ತಿಳಿಯೋಣ. ಬನ್ನಿ, ಅದಕ್ಕೂ ಮುಂಚೆ ಒಂದು ಲೈಕ್ ಮಾಡಿ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂಗೈಯಲ್ಲಿ ಅಡ್ಡ ಗುರುತು ಇರುವುದು ಒಂದೇ ಸ್ಥಳದಲ್ಲಿ ಮಾತ್ರ, ಆ ಸ್ಥಳವೇ ಗುರುಪರ್ವತ. ಗುರು ಪರ್ವತದ ಮೇಲೆ ಹೊರತುಪಡಿಸಿ ಯಾವುದೇ ಪರ್ವತದ ಮೇಲೆ ಅಡ್ಡ ಗುರುತು ಇರುವುದು ಅಶುಭ. ಗುರು ಪರ್ವತವು ಅಂಗೈಯ ಮೊದಲ ಬೆರಳಿನ ಕೆಳಗಿನ ಭಾಗವಾಗಿದೆ. ಅಂಗೈಯಲ್ಲಿ ಗುರು ಪರ್ವತದ ಮೇಲೆ ಅಡ್ಡ ಗುರುತು ಇದ್ದರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಕಷ್ಟು ಹಣ, ಉತ್ತಮ ಜೀವನ ಸಂಗಾತಿ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಪಡೆಯುತ್ತಾನೆ. ಗುರುವಿನ ಪರ್ವತದ ಮೇಲಿನ ಶಿಲುಬೆಯ ಗುರುತು ವ್ಯಕ್ತಿಗೆ ಶಿಕ್ಷಣ, ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಇದು ಅವರಿಗೆ ಹೆಚ್ಚಿನ ಗೌರವವನ್ನು ನೀಡುತ್ತದೆ. ಅಂಗೈಯ ಮಧ್ಯದ ಬೆರಳಿನ ಕೆಳಗೆ ಶನಿ ಪರ್ವತದ ಮೇಲೆ ಶಿಲುಬೆ ಇದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶನಿ ಪರ್ವತದ ಮೇಲೆ ಚಿಹ್ನೆಯು ಜಗಳ ಮತ್ತು ಜಗಳದಿಂದ ವ್ಯಕ್ತಿಗೆ ಗಾಯವಾಗುವ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಈ ಗಾಯವು ಆಳವಾಗಿರಬಹುದು. ವ್ಯಕ್ತಿಯ ಕೈಯಲ್ಲಿ ಮಂಗಳ ಗ್ರಹದ ಮೇಲೆ ಶಿಲುಬೆಯ ಚಿಹ್ನೆ ಇದ್ದರೆ ಅಂತಹ ಜನರ ಜೀವನವು ತೊಂದರೆಗೊಳಗಾಗುತ್ತದೆ. ಅಂತಹವರ ಜೀವನವು ಅನೇಕ ರೀತಿಯ ವಿವಾದಗಳು ಮತ್ತು ಜಗಳಗಳಲ್ಲಿ ಕಳೆಯುತ್ತದೆ. ವ್ಯಕ್ತಿಯ ಅಂಗೈಯಲ್ಲಿ ಸೂರ್ಯ ಪರ್ವತದ ಮೇಲೆ ಅಡ್ಡ ಗುರುತು ಇದ್ದರೆ ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಈ ಜನರು ವ್ಯಾಪಾರದಲ್ಲಿದ್ದರೆ ಅವರು ಭಾರೀ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಂತಹ ಜನರು ಮಾನಹಾನಿಕರ ಜೀವನವನ್ನು ನಡೆಸುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ.